ನಮಸ್ಕಾರ. ಮೂರನೇ ಚತುರ್ಮಾಸ ವಾಣಿಜ್ಯ ನಿರ್ವಹಣೆ ಪದವಿ ಕನ್ನಡ ಭಾಷೆಯ ವಾಣಿಜ್ಯ ಗಂಗೋತ್ರಿ ಪಠ್ಯದ 4.2 ಈ ಸೆಷನ್ನ ತರಗತಿಗೆ ನಿಮಗೆಲ್ಲ ಮತ್ತೊಮ್ಮೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಚಾಮರಸನ ಪ್ರಭುಲಿಂಗ ಲೀಲೆಯಿಂದ ಆಯ್ದ ಪದ್ಯಗಳು, ಅದರ ಶೀರ್ಷಿಕೆ ಪರಿಮಳವ ನಾರಿಕ್ಕಿದರು ಕರ್ಪುರಕ್ಕೆ. ಈ ಭಾಗದ ಕೆಲವು ಮುಖ್ಯವಾದಂತಹ ಹಿನ್ನೆಲೆಯನ್ನು ನಾವು ಅರ್ಥ ಮಾಡ್ಕೋಬೇಕು. ಮೊದಲಿಗೆ ಪ್ರಸ್ತುತ ಕಥಾ ಸಂದರ್ಭದ ಹಿನ್ನೆಲೆಯನ್ನು ನಾವು ಅರ್ಥ ಮಾಡ್ಕೋಬೇಕು. ಕೃತಿಯ ಆಶಯ ಇದು ಸ್ತ್ರೀ ಸ್ವಾಭಿಮಾನ ಮತ್ತು ಜೀವನ ಸಂಗಾತಿ ಆಯ್ಕೆಯಲ್ಲಿ ಹೆಣ್ಣಿಗಿರಬೇಕಾದ ಸ್ವಾತಂತ್ರ್ಯವನ್ನು ಕುರಿತು ಇಲ್ಲಿ ವಿಶ್ಲೇಷಣೆಯನ್ನು ಮಾಡಲಾಗಿದೆ. ಇದಕ್ಕೆ ಪೂರಕವಾಗಿ ಪ್ರಭುಲಿಂಗಲೀಲೆ ಕಾವ್ಯದಲ್ಲಿ ಪ್ರಾಸಂಗಿಕವಾಗಿ ಬರುವಂತಹ ಅಕ್ಕಮಹಾದೇವಿಯ ಜೀವನವನ್ನು ಕುರಿತ ಕತೆ ಇಲ್ಲಿ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ. ಇದನ್ನು ನಾವು ಆಯ್ಕೆ ಮಾಡಿಕೊಂಡಿರುವಂತಹ ಪಠ್ಯ ಅಥವಾ ಮೂಲ ಕನ್ನಡದ ಮಹತ್ವದ ವಿದ್ವಾಂಸರಲ್ಲಿ ಒಬ್ಬರಾದಂಥ ಡಾಕ್ಟರ್ ಎಸ್ ವಿದ್ಯಾಶಂಕರ ಅವರು ಸಂಪಾದಿಸಿರುವಂತಹ ಪ್ರಭುಲಿಂಗಲೀಲೆ ಕೃತಿಯನ್ನು ನಾವಿಲ್ಲಿ ವಿಶೇಷವಾಗಿ ಗಮನಿಸಿದ್ದೀವಿ. ಇಲ್ಲಿ ಬರುವಂತಹ ಕಥಾಭಾಗದ ಹಿನ್ನೆಲೆಯನ್ನು ಗಮನಿಸೋದಾದರೆ, ಅಲ್ಲಮನನ್ನು ಒಲಿಸಿಕೊಳ್ಳಲು ವಿಫಲಳಾದ ಮಾಯೆ, ಮಾಯೆಯ ಸೋಲು, ಶಿವನಿಂದ ಗಿರಿಜೆಗೆ ಅಲ್ಲಮನ ಅರಿವು, ಗಿರಿಜೆಯಿಂದ ಸಾತ್ವಿಕ ಕಲೆ ಇಳೆಗೆ ಬರುವಂಥದ್ದು, ಆ ಸಾತ್ವಿಕ ಕಲೆಯ ರೂಪವೇ ಅಕ್ಕಮಹಾದೇವಿ, ಅಕ್ಕಮಹಾದೇವಿಯ ಸ್ಥಳ ಉಡುತಡಿ, ಆ ಉಡುತಡಿಯಲ್ಲಿ ನಿರ್ಮಲ ಸುಮತಿಯರ ಮಗಳಾಗಿ ಅಕ್ಕ ಜನಿಸ್ತಾಳೆ, ಶಿವನ ಆಣತಿಯಂತೆ ವೃಷಭನು ಬಸವಣ್ಣನಾಗಿ ಉಳಿದ ಗಣಗಳು ಶರಣರಾಗಿ ಭೂಲೋಕದಲ್ಲಿ ಜನಿಸ್ತಾರೆ, ಪಾರ್ವತಿಯ ಸಾತ್ವಿಕ ಕಲೆಯಾಗಿ ಮಹಾದೇವಿ, ಆಕೆ ಅಪರೂಪದ ಚೆಲುವೆಯಾಗಿ ಹೇಗೆ ಬೆಳೀತಾಳೆ, ಆ ಮಹಾದೇವಿಯ ಮೇಲೆ ರಾಜ ಕೌಶಿಕನ ದೃಷ್ಟಿ ಬೀಳುವಂಥದ್ದು, ಆತ ಮಹಾದೇವಿಯ ಪೂರ್ವಪರಗಳನ್ನು ವಿಚಾರಣೆ ಮಾಡಿ ಅರಮನೆಯ ಸ್ತ್ರೀ ಅಧಿಕಾರಿಣಿಯರಿಂದ ಮದುವೆ ಪ್ರಸ್ತಾಪವನ್ನು ಮಾಡ್ತಾನೆ, ರಾಜಕುಲದವರಿಗೆ ಹೆಣ್ಣು ಕೊಡಲು ಮಹಾದೇವಿಯ ತಂದೆ ತಾಯಿಗಳು ಅಸಮ್ಮತಿಯನ್ನು ಸೂಚಿಸ್ತಾರೆ. ಇಲ್ಲಿ ನಾವು ಹೇಳಿರೋ ಅಂಶಗಳು ಈ ಭಾಗದಲ್ಲಿ ಬರುವಂಥ ಮುಖ್ಯವಾದ ಪ್ರಸಂಗಗಳು ಅನ್ನೋ ದೃಷ್ಟಿಯಲ್ಲಿ. ಮಹಾದೇವಿಯನ್ನು ಮದುವೆ ಆಗಬೇಕು ಅಂತ ಕೌಶಿಕ ಬಯಸಿ ತನ್ನ ರಾಜಾಧಿಕಾರದ ಬಲಪ್ರಯೋಗವನ್ನು ಮಾಡ್ತಾನೆ. ವಿವಾಹದ ನಿರ್ಣಯ ಮಹಾದೇವಿಯ ವಿವೇಚನೆಗೆ ಅವರ ತಂದೆ ತಾಯಿಗಳು ಬಿಡ್ತಾರೆ. ಮಹಾದೇವಿ ಪರಿಸ್ಥಿತಿಗಳ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ವಿವೇಕ ಮತ್ತು ಜಾಣತನಗಳ ಮೂಲಕ ಈ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬೇಕು ಅನ್ನೋದನ್ನು ಯೋಚಿಸಿ ಅಕ್ಕ ಸಂಕಲ್ಪವನ್ನು ಮಾಡ್ತಾಳೆ. ಷರತ್ತುಬದ್ಧ ನಿರ್ಣಯಕ್ಕೆ ಮಹಾದೇವಿ ಒಪ್ಪಿಗೆ ಸೂಚಿಸಿ ಒಂದು ವೇಳೆ ಷರತ್ತನ್ನು ಉಲ್ಲಂಘನೆ ಮಾಡಿದರೆ ರಾಜನನ್ನು ತ್ಯಜಿಸುವ ನಿರ್ಧಾರವನ್ನು ಮಾಡ್ತೀನಿ ಅನ್ನುವ ಮಾತನ್ನು ಇಲ್ಲಿ ಆಕೆ ಹೇಳ್ತಾಳೆ. ಮಹಾದೇವಿಯ ಷರತ್ತಿಗೆ ಕೌಶಿಕ ಒಪ್ಪಿಗೆಯನ್ನು ಸೂಚಿಸ್ತಾನೆ. ಮಹಾದೇವಿ ಅರಮನೆಗೆ ಪ್ರವೇಶವನ್ನು ಮಾಡ್ತಾಳೆ.
ಮಹಾದೇವಿಯ ಶಿವಪೂಜೆ, ಶಿವಭಕ್ತಿ, ಆಧ್ಯಾತ್ಮಿಕ ಚಿಂತನೆ ಇವುಗಳಿಗೆ ಕೌಶಿಕನಿಂದ ಅಡ್ಡಿ ಬರಬಾರದು ಅನ್ನುವ ಒಂದು ಷರತ್ತು ಈಗಾಗಲೇ ಮಹಾದೇವಿಯಿಂದ ಕೌಶಿಕ ಕೇಳಿರ್ತಾನೆ. ಆದರೆ ಕೌಶಿಕ ಆ ಷರತ್ತನ್ನು ಉಲ್ಲಂಘಿಸ್ತಾನೆ. ಇಲ್ಲಿ ಯಾವಾಗಲೂ ಶಿವಭಕ್ತಿಯನ್ನು ಶಿವ ಭಕ್ತಿಯ ಮೂಲಕ ಇಡೀ ಆಧ್ಯಾತ್ಮಿಕ ಜಗತ್ತಿನ ಕಡೆಗೆ ಹೊರಟಂತಹ ಮಹಾದೇವಿಗೆ ಲೌಕಿಕ ಜೀವನದ ಬಗ್ಗೆ ಆಸಕ್ತಿ ಇರೋದಿಲ್ಲ. ಕೌಶಿಕನನ್ನು ಆಕೆ ತೊರೆದು ಅಂದರೆ ಆಕೆ ಅವನ ಅರಮನೆಗೆ ಬಂದಿರ್ತಾಳೆ. ಕೌಶಿಕನನ್ನು ತೊರೆದು ಲೌಕಿಕದಿಂದ ವಿಮುಕ್ತಿಯನ್ನು ಪಡಿತಾಳೆ, ಅರಮನೆಯಿಂದ ಹೊರನಡೀತಾಳೆ. ಕೌಶಿಕ ಇದನ್ನು ನಿರ್ಬಂಧಿಸುವ ಪ್ರಯತ್ನವನ್ನು ಮಾಡಿ ಸೋಲ್ತಾನೆ. ಅಂದರೆ ಅಕ್ಕಮಹಾದೇವಿಯ ಭಕ್ತಿ, ಆಧ್ಯಾತ್ಮಿಕ ಚಿಂತನೆ, ಶ್ರೇಷ್ಠ ವ್ಯಕ್ತಿತ್ವಗಳಿಂದ ಅವನು ಯಾವುದೇ ನಿರ್ಬಂಧವನ್ನು ಆಕೆಯ ಮೇಲೆ ಬಿಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಆಕೆ ಭವಬಂಧನದಿಂದ ಬಿಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿ ಅರಮನೆಯನ್ನು ಬಿಟ್ಟು ಹೊರಡ್ತಾಳೆ. ಶಿವಪಥದ ಕಡೆಗೆ ಅಕ್ಕನ ಚಿತ್ತ ಹರಿಯುತ್ತೆ. ಅಂದರೆ ಯಾವಾಗಲೂ ಶಿವಭಕ್ತಿ, ಶಿವಪರವಾದ ಆಲೋಚನೆಗಳು ಜೊತೆಗೆ ಬದುಕನ್ನು ಆಕೆ ಎಷ್ಟು ಶ್ರೇಷ್ಠತೆಯಲ್ಲಿ ನೋಡ್ತಾ ಇರ್ತಾಳೆ ಅಂದರೆ ಅದನ್ನು ಬಹುಶಃ ಎಷ್ಟೋ ಜನಕ್ಕೆ ಅದು ಅರ್ಥ ಆಗೋದಿಲ್ಲ. ಅಕ್ಕನ ವ್ಯಕ್ತಿತ್ವ ಅಂತ ಅದ್ಭುತವಾದ ಶ್ರೇಷ್ಠವಾದಂತಹ ಇಡೀ ಜಗತ್ತಿಗೆ ಒಂದು ಮಾದರಿಯಾಗುವಂಥ ಒಂದು ವ್ಯಕ್ತಿತ್ವ ಇಲ್ಲಿ ಅನಾವರಣಗೊಳ್ಳೋದನ್ನು ನಾವು ಗಮನಿಸ್ತೀವಿ. ದೃಢಚಿತ್ತೆಯಾದ ಮಹಾದೇವಿ ಸ್ತ್ರೀ ಸ್ವಾಭಿಮಾನದ ಸಂಕೇತವಾಗಿ ನಮಗೆ ಇಲ್ಲಿ ಗೋಚರಿಸ್ತಾಳೆ. ಆಧ್ಯಾತ್ಮ ಸಾಧನೆಯತ್ತ ಮಹಾದೇವಿಯ ಚಿತ್ತ ಇದು ಪ್ರಸ್ತುತ ಕಾವ್ಯಭಾಗದ ಒಂದು ಅನನ್ಯತೆ. ಅಂದರೆ ನಮಗೆ ಪಠ್ಯಕ್ಕೆ ನಿಗದಿಗೊಳಿಸಿರುವಂತಹ ಈ ಭಾಗ ಇದೆಯಲ್ಲ, ಅಲ್ಲಿ ನಾವೀಗ ಮೇಲೆ ಉಲ್ಲೇಖಿಸಿದ ಎಲ್ಲ ಅಂಶಗಳ ಅನಾವರಣ ಆಗುತ್ತೆ. ಸಂಪೂರ್ಣವಾಗಿ ಶಿವಪಥದ ಕಡೆಗೆ ಹೊರಟಂತಹ ಮಹಾದೇವಿ ಕದಳೆಯತ್ತ ತನ್ನ ಪ್ರಯಾಣವನ್ನು ಮುಂದುವರಿಸ್ತಾಳೆ. ಇಲ್ಲಿ ಇದರ ಒಂದು ಪ್ರಾಸಂಗಿಕವಾದ ಕಥಾ ಸಾರವನ್ನು ನಾವು ಅರ್ಥ ಮಾಡಿಕೊಂಡ್ವಿ. ಇಲ್ಲಿ ಬರುವಂತಹ ಒಂದು ಮಾದರಿ ಒಂದಂಕದ ಪ್ರಶ್ನೆಗಳನ್ನು ನಾವು ಗಮನಿಸೋದಾದರೆ, ಪಾರ್ವತಿಯ ಸಾತ್ವಿಕ ಕಲೆಯ ರೂಪ ಯಾವುದು ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಅಕ್ಕಮಹಾದೇವಿ. ಮಹಾದೇವಿ ಯಾವುದರ ಸಂಕೇತವಾಗಿದ್ದಾಳೆ ಅಂದರೆ ಸ್ತ್ರೀ ಸ್ವಾಭಿಮಾನ ಮತ್ತು ಸ್ವಾತಂತ್ರ್ಯದ ಸಂಕೇತ. ಮಹಾದೇವಿಯನ್ನು ವಿವಾಹವಾಗಲು ಹಂಬಲಿಸಿದವರು ಯಾರು ಅನ್ನುವ ಪ್ರಶ್ನೆಗೆ ಕೌಶಿಕ ಮಹಾರಾಜ ಅನ್ನೋದು ಉತ್ತರ. ಮಹಾದೇವಿ ಕೌಶಿಕನಿಗೆ ವಿಧಿಸುವ ಷರತ್ತೇನು ಅನ್ನುವ ಪ್ರಶ್ನೆಗೆ ಉತ್ತರ, ಆತ ಶಿವಭಕ್ತನಾಗಿರಬೇಕು. ಯಾರು ಉತ್ತರ? ಕೌಶಿಕ ಮಹಾರಾಜ ಶಿವಭಕ್ತನಾಗಿರಬೇಕು ಅನ್ನೋದು ಅದಕ್ಕೆ ಸರಿಯಾದಂಥ ಉತ್ತರ. ಅರಮನೆಯನ್ನು ತೊರೆದ ಮಹಾದೇವಿ ಹಿಡಿದ ಮಾರ್ಗ ಯಾವುದಪ್ಪ ಅಂದರೆ ಶಿವಪಥದ ಕಡೆಗೆ. ಇದು ಅಕ್ಕಮಹಾದೇವಿ ಅರಮನೆಯನ್ನು ತೊರೆದ ಮಹಾದೇವಿ ಹಿಡಿದ ಮಾರ್ಗ ಅನ್ನುವುದು. ಅಂದರೆ ಇಲ್ಲಿ ಒಟ್ಟು ಇಡೀ ಪ್ರಸಂಗವನ್ನು ನಾವು ಗಮನಿಸೋದಾದರೆ ಅಕ್ಕಮಹಾದೇವಿಯ ಸ್ವಾಭಿಮಾನ, ಸ್ತ್ರೀ ಸ್ವಾತಂತ್ರ್ಯ ಮತ್ತು ಪುರುಷ ಪ್ರಧಾನ ಸಮಾಜ ಹೇಗೆ ಆ ಕಾಲದಲ್ಲಿ ತನ್ನ ಹಿಡಿತವನ್ನು ಸಾಧಿಸಿ ಸ್ತ್ರೀ ಶೋಷಣೆಗೆ ಹೇಗೆ ಕಾರಣ ಆಗ್ತಾ ಇತ್ತು ಅನ್ನೋದು
ನಮಗೆ ಗೊತ್ತಾಗುತ್ತೆ. ಜೊತೆಗೆ ಅದನ್ನು ತಿರಸ್ಕರಿಸಿ ಧೈರ್ಯದಿಂದ ಅದನ್ನು ಎದುರಿಸಿ ಆ ಸವಾಲನ್ನು ಹೇಗೆ ಒಂದು ಮುಕ್ತವಾದಂತಹ ಪಥದ ಕಡೆಗೆ ಸಾಗುವ ಸ್ವಾಭಿಮಾನದ ಸಂಕೇತವಾಗಿ ನಮಗೆ ಅಕ್ಕಮಹಾದೇವಿ ಕಂಡು ಬರೋದನ್ನು ಇಲ್ಲಿ ನಾವು ಗಮನಿಸ್ತಾ ಹೋಗ್ತೀವಿ. ಇದು ಈ ಭಾಗದಲ್ಲಿ ನಮಗೆ ತಿಳಿದು ಬರುವಂಥ ವಿಚಾರಗಳು. ಮತ್ತೆ ಮುಂದಿನ ಭಾಗದಲ್ಲಿ ಮತ್ತಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಎಲ್ಲರಿಗೂ ವಂದನೆಗಳು. ಜೊತೆಗೆ ಮುಂದಿನ ಭಾಗವನ್ನು ನಾವು ಮತ್ತೆ ಗಮನಿಸೋಣ. ಎಲ್ರಿಗೂ ವಂದನೆಗಳು.